ಐಪಿಎಲ್ ಸೀಸನ್ 16 ಶುರುವಾಗುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹೀಗಿರುವಾಗ ನಮ್ಮ ಆರ್ಸಿಬಿ ಸೀಸನ್ 16ಕ್ಕಾಗಿ ಭರ್ಜರಿ ತಯಾರಿಯನ್ನು ನಡೆಸುತ್ತಿದ್ದು ಆರ್ಸಿಬಿ ಆಟಗಾರರು ಈಗಾಗಲೇ ಆರ್ಸಿಬಿ ಕ್ಯಾಂಪ್ ಸೇರಿಕೊಂಡಿದ್ದು ಭರ್ಜರಿಯಾಗಿ ಪ್ರಾಕ್ಟೀಸ್ನಲ್ಲಿ ತೊಡಗಿಕೊಂಡಿದ್ದಾರೆ. ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರಾಕ್ಟೀಸ್ನಲ್ಲಿ ತೊಡಗಿಕೊಂಡಿದ್ದು ಈ ಬಾರಿ ಆರ್ಸಿಬಿ ಫ್ರಾಂಚೈಸಿಗಳು ಒಂದಿಷ್ಟು ಬೇರೆಯದೇ ರೀತಿಯಲ್ಲಿ ಲೆಕ್ಕಾಚಾರಗಳನ್ನು ಮಾಡುತ್ತಿದ್ದಾರೆ. ಈ ಸಲ ಒಂದಿಷ್ಟು ಯುವ ಪ್ರತಿಭೆಗಳಿಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ನೀಡುವ ಪ್ಲಾನ್ನಲ್ಲಿ ಆರ್ಸಿಬಿ ಫ್ರಾಂಚೈಸಿಗಳು ಇದ್ದು ಅದಕ್ಕಾಗಿ ಈಗಾಗಲೇ ಭರ್ಜರಿಯಾಗಿ ತಯಾರಿಯನ್ನು ಮಾಡುತ್ತಿದ್ದಾರೆ. ಹೀಗಿರುವಾಗ ಇದೀಗ ಆರ್ಸಿಬಿ ಫ್ರಾಂಚೈಸಿಗಳು ಈ ಬಾರಿಯಾದರೂ ಕನ್ನಡಿಗರಿಗೆ ಮಣೆ ಹಾಕಲಿದೆಯಾ, ಕನ್ನಡದ ತಂಡದಲ್ಲಿ ಲೋಕಲ್ ಪ್ಲೇಯರನ್ನು ಬಳಸಿಕೊಳ್ಳಲಿದೆಯಾ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ. ಹೌದು, ಸದ್ಯ ಆರ್ಸಿಬಿ ತಂಡದ ಮೇಲೆ ಒಂದು ಆಪಾದನೆ ಇದೆ. ತಂಡದಲ್ಲಿ ಲೋಕಲ್ ಪ್ಲೇಯರ್ಗಳಿಗೆ ಮನ್ನಣೆ ನೀಡೋದಿಲ್ಲ, ಲೋಕಲ್ ಪ್ಲೇಯರ್ಗಳನ್ನು ಕಡೆಗಣಿಸುತ್ತಾರೆ ಅನ್ನೋದು. ಈ ವಿಚಾರವಾಗಿ ಅಭಿಮಾನಿಗಳಲ್ಲೂ ಬೇಸರ ಇದೆ. ಈ ಹಿಂದೆ ರಾಹುಲ್ ಮಾಯಕ್ರಂತಹ ಆಟಗಾರರನ್ನು ಸಹ ಫ್ರಾಂಚೈಸಿಗಳು ಕಡೆಗಣಿಸಿದ್ರು. ಇನ್ನು ತಂಡದಲ್ಲಿ ಪ್ರತಿಭಾನ್ವಿತ ಲೋಕಲ್ ಪ್ಲೇಯರ್ಗಳು ಇದ್ರೂ ಸಹ ತಂಡದಲ್ಲಿ ಅವಕಾಶ ನೀಡಲಿಲ್ಲ. ಪವನ್ ದೇಶಪಾಂಡೆ, ಗೌತಮ್ರಂತಹ ಆಟಗಾರರನ್ನು 11ರ ಬಳಗದಲ್ಲಿ ಆಡುವ ಅವಕಾಶ ನೀಡದೆ ಕಡೆಗಣಿಸಿದ್ರು. ಹೀಗಿರುವಾಗ ಇದೀಗ ತಂಡದಲ್ಲಿ ಇರೋ ಏಕೈಕ ಕನ್ನಡಿಗನಿಗೆ ಅನ್ಯಾಯ ಮಾಡಬೇಡಿ, ಆತನ ಪ್ರತಿಭೆಯನ್ನು ಬಳಸಿಕೊಳ್ಳಿ ಅನ್ನೋ ಕೂಗು ಇದೀಗ ಕೇಳಿಬರ್ತಾ ಇದೆ. ಹೌದು, ಈ ಬಾರಿ ಆರ್ಸಿಬಿ ತಂಡದಲ್ಲಿ ಇರೋ ಏಕೈಕ ಕನ್ನಡಿಗ ಅಂದರೆ ಅದು ಮನೋಜ್ ಬಾಂಡಗೆ. ಆಲ್ರೌಂಡರ್ ಆಟಗಾರನಾಗಿರೋ ಬಾಂಡಗೆ ಒಬ್ಬ ಪ್ರತಿಭಾನ್ವಿತ ಆಟಗಾರನಾಗಿದ್ದು ಇದೀಗ ಬಾಂಡಗೆ ವಿಚಾರವಾಗಿ ಮಾಜಿ ಕ್ರಿಕೆಟರ್ ದೊಡ್ಡ ಗಣೇಶ್ ಕೂಡ ಮಾತನಾಡಿದ್ದಾರೆ. ಕನ್ನಡಿಗರನ್ನ ಕಡೆಗಣಿಸಬೇಡಿ ಅಂತ ಹೇಳಿರೋ ದೊಡ್ಡ ಗಣೇಶ್, ಮನೋಜ್ ಬಾಂಡೆಗೆಯಿಂದ ಬೆಂಚ್ ಬಿಸಿ ಮಾಡಿಸಬೇಡಿ, ಆತ ಒಬ್ಬ ಅದ್ಭುತ ಪ್ರತಿಭೆ, ಆತನಿಗೆ ಅವಕಾಶವನ್ನು ಕೊಡಿ, ಆರಂಭದಿಂದಲೇ ಆತನಿಗೆ 11ರ ಬಳಗದಲ್ಲಿ ಆಡುವ ಅವಕಾಶವನ್ನು ನೀಡಿ, ಪವನ್ ದೇಶಪಾಂಡೆ ಗೌತಮ್ನಂತೆ ಈ ಕರುನಾಡು ಪ್ರತಿಭೆಯನ್ನು ಕಡೆಗಣಿಸಬೇಡಿ ಅನ್ನೋ ಮಾತನ್ನು ದೊಡ್ಡ ಗಣೇಶ್ ಹೇಳಿಕೊಂಡಿದ್ದಾರೆ. ಇನ್ನು ಮನೋಜ್ ಬಾಂಡೆಗೆ ಆಲ್ರೌಂಡರ್ ಆಟಗಾರನಾಗಿದ್ದು ಕರ್ನಾಟಕದ ಪರ ಇದುವರೆಗೂ 16 T20 ಪಂದ್ಯಗಳನ್ನು ಆಡಿದ್ದು 154 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಬೌಲಿಂಗ್ನಲ್ಲೂ ಉತ್ತಮ ಪ್ರದರ್ಶನ ತೋರಿರುವ ಮನೋಜ್ 8 ವಿಕೆಟ್ ಪಡೆಯುವ ಮೂಲಕ ತಂಡಕ್ಕೆ ಆಸರೆ ಆಗಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರ ಆರ್ಸಿಬಿ ಲೋಕಲ್ ಪ್ಲೇಯರ್ಗಳ ಪ್ರತಿಭೆಯನ್ನು ಕಡೆಗಣಿಸುತ್ತಿದೆಯಾ? ಮನೋಜ್ ಬಾಂಡೆಗೆ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ನೀಡುವ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.